ಮಾಜಿ ಪ್ರಧಾನಿ ಅವ್ನು ಪ್ರಧಾನಿನೇ ಸೋಲ್ಸೇವ್ರೆ ಅಂತ ತುಮಕೂರಲ್ಲಿ ಇವರು ಅಕ್ಲಿಯರ್ ಒಂದಾಗಿಲ್ಲ. ಒಂದಾಗಿದ್ರೆ ದೇವೇಗೌಡರನ್ನ ಗೆಲ್ಸ್ಕೊಳ್ಳೇಬೇಕಾಯಿತು. ಅವು ಕುಮಾರಸ್ವಾಮಿ ಬಂದ್ರೂ ಏನು ಆಗಲ್ಲ, ಕಷ್ಟ ಆಗ್ತೈತೆ. ಬರೀ ರಾಮ ಮಂದಿರ ರಾಮ ಮಂದಿರ ಅಂತ ನೀನು ಅತ್ತೆ ಹೋಗ್ಬಿಟ್ರಿ ಇದ್ದವರಲ್ಲನ ನಾವೇನು ಹತ್ತತ್ತು ತಲೆ ಮಾಡೋರು ಕಂಡ್ರಿ ಇವರು ಯಾವ ಮೂರು ಪಾರ್ಟಿ ಟೋಟಲಿ ರಾಜಕಾರಣಿಗಳೇ ಕೆಟ್ಟ ಜನ. ಸಾಯ್ತಾ ಐತೆ ಬೆಂಗಳೂರು, ನೀರಿಲ್ಲ 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 ಅಂತ ಏನ್ರಿ ಸ್ನಾನ ಮಾಡ್ತಾ ಇಲ್ಲ. ಇವತ್ತು ಅವ್ರು ಕೂಲಿ ಅಂತ ನೋಡ್ತಾರ, ಜೀವನ ಅಂತ ಮಾಡ್ತಾರ, ನೀರು ಅಂತ ನೋಡ್ತಾರ. ಏನ್ರಿ ಇವ್ರಿಗೆ ಏನ್ ಮಾಡ, ಬಂದೂಕ ತಗೊಂಡು ಡಮ ಡಮ ಅನ್ಸ್ಬಿಡ್ಬೇಕು ವಿಧಾನಸೌಧದಲ್ಲಿ ಒಬ್ಬೊಬ್ಬರನ್ನ? ಅಷ್ಟು ಸಿಟ್ಟು ಬತ್ತೈತಲ್ಲ ಪರಿಸ್ಥಿತಿ ನೋಡ್ತಾ ಇದ್ರಿ. ಸೋಮಣ್ಣ ಇದು ಹೊರಗಡೆ ಮನುಷ್ಯ ಏನು ನಮ್ಗೇನಂತ ಇದೇನು ಕನೆಕ್ಟಿವಿಟಿ ಕಾವು ಕಮ್ಮಿ. ರಾಹುಲ್ ಗಾಂಧಿ ಅವ್ರಿಗೆ ಒಂದು ಕೊಡಲೇಬೇಕು, ಒಂದು ಮೌಕ ಕೊಡಲೇಬೇಕು. ಒಂದು ಯಾರು ನಿಲ್ಲಿಸಿದ್ರು ನಾವು BJP ಓಟ್ ಹಾಕೋದು, ಮೋದಿ ನೋಡೇ ಓಟ್ ಹಾಕೋದು. ನಾವು JDS, ನಾವು BJP, ನಾವು ಕಾಂಗ್ರೆಸ್ ಅಂತೇಳಿ ಎಣ್ಣೆ ಅಂಗಡಿ ತಗ ಕುಡಿದು ಬಂದು ಇಲ್ಲಿ ಲಕ್ಷ್ಮತ್ ಕಟ್ಟೆ ತಗ ಮಾತಾಡಿ ಮಚ್ಚು ದೊಣ್ಣೆ ತಂದು ನಾವು ಸಾಯ್ತೀವಿ, ಅವ್ರ ಹೊಂದಾಣಿಕೆಯಾಗಿ ಅವ್ರು ಚೆನ್ನಾಗಿರ್ತಾರೆ. ಸಾರು ನಾವು ಒರಿಜಿನಲ್ JDS ಇದ್ದಿದ್ದು, JDS ಇದು ಮಾಡಿರು. ನಾವು ಆದರೂ ಮುದ್ದನಮ್ಮಗೌಡರು ಹತ್ರವಾದ ವ್ಯಕ್ತಿ, ಆದರೆ ಅವರು ಒಂದು ತಪ್ಪು ಮಾಡಿರು. ಅವರು ಯಾವುದೇ ರಾಜಕಾರಣಿಗಳಿರ್ಬೋದು, ಅವ್ರು ಅಧಿಕಾರ ದಾಹಕ್ಕೆ ಇದರಿಂದ ಅದ್ಕೋತಾರೆ, ಅದರಿಂದ ಇದ್ಕೋತಾರೆ. ಅವ್ರದ್ದು ಭಾಳ ತಪ್ಪದು. ಆಮೇಲೆ ಸೋಮಣ್ಣ ಇದು ಹೊರಗಡೆ ಮನುಷ್ಯ ಏನು ನಮಗೇನಂತ ಇದೇನು ಕನೆಕ್ಟಿವಿಟಿಗೆ ಅವ್ರು ಕಮ್ಮಿ. ಈಗ ಮಾಧುಸ್ವಾಮಿ ಅವ್ರು ನಿಂತ್ಕೊಂಡಿದ್ದಾರೆ? ಏ ಮಾಧುಸ್ವಾಮಿ ಅವ್ರಿಗೆ ಇಲ್ಲ ಬಿಡಿ ಸರ್, ಅವ್ರ ಮುಖನೇ ನೋಡಿಲ್ಲ ನಾವು, ಅವ್ರಿಗೆ ವರ್ಚಸ್ ಇಲ್ಲ. ಹಂಗಾರೆ ಈಗ BJPಯಿಂದ ಸೋಮಣ್ಣ ಮಾಧುಸ್ವಾಮಿ ಮತ್ತೆ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೆ ಕೊಡಬೇಕು ಅಂದ್ಕೊಂಡಿದ್ದೀವಿ? ಅದು ನಮ್ಗೆ ಐಡಿಯಾ ಇಲ್ಲ ಸರ್, BJPಯಿಂದ ಏನಿಲ್ಲ. ಇವಾಗ ಹಿಂದೆಗಡೆ ಬಸವರಾಜ್ ಕೊಟ್ಟಿರ್ಲಿಲ್ವಾ? ಇಡೀ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ MP ಬಸವರಾಜ್ ಅವರವರ ಒಂದು ಬಸ್ ಎಂಟ್ರಿ ಇಲ್ಲ, ಒಂದು ಬಸ್ ಎಂಟ್ರಿ ಇಲ್ಲ, ಒಂದು ಬಸ್ ಎಂಟ್ರಿ ಇಲ್ಲ. ಏನು ಮಾಡ್ತೀಯ ಇಡೀ ನಾನು ಮ್ಯಾಕ್ಸಿಮಮ್ 60% ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡಿದ್ದೀನಿ. ಒಂದೇ ಒಂದು ಬಸ್ ಹೇಳ್ರು MPರವರ GS ಬಸವರಾಜ್ ಅವರು ಅನ್ನೋದು ಅನುದಾನದಲ್ಲಿ ಅಂತ ಏನು ಮಾಡ್ತೀಯ? ಬೇಕಾ ನಮಗೆ? ನಾವು ಗೌಡ್ರಿಗೆ ಮುದ್ದನಮ್ಮಗೌಡ್ರಿಗೆ ಹೌದು ಕಾಂಗ್ರೆಸ್ಗೆ ಸರ್. ಅದು ನರಿ ಕೂಗು ಗಿರಿಗೆ ಮುಟ್ಟಲ್ಲ, ನರಿ ಕೂಗು ಗಿರಿಗೆ ಮುಟ್ಟಲ್ಲ. ಅಲ್ಲಿ ಯಾವ್ದಾನ ಬರಲಿ, ನಮಗೆ ಸ್ಥಳೀಯವಾಗಿ ಮುದ್ದನಮ್ಮಗೌಡ ಬೆಟರ್, ಹತ್ರದ ಮನುಷ್ಯ ಎಟಕಸ್ಕೊಂತಾರೆ. ಯಾರೋದ್ರೂ ಯಾವುದೇ ಒಬ್ಬ ವ್ಯಕ್ತಿ ಹೋದ್ರೂ ಬಾರಪ್ಪ ಏನು ಸಮಾಚಾರ ಅಂತಾರೆ, ಸ್ಪಂದಿಸ್ತಾರೆ. MP ಇರ್ಬೋದು ಬಟ್ ಪಾರ್ಲಿಮೆಂಟೇ ಇರ್ಬೋದು, ಸ್ಪಂದಿಸ್ತಾರೆ ಸ್ಥಳೀಯ ವ್ಯಕ್ತಿ ಅಂತ. ಹೌದು. ಆಮೇಲೆ ವ್ಯಕ್ತಿಗತವಾಗಿರ್ಬೋದು, ನಮಗೆ ಹತ್ರದವರು ಚಿರಪರಿಚಿತರು. ಆಮೇಲೆ ಎಲ್ಲರೂ ನೀನೇ ಹೋಗು ಬಾರಪ್ಪ ಏನು ಸಮಾಚಾರ ಅಂತಾರೆ ಅಂತ ವ್ಯಕ್ತಿ. ಹೌದು ವ್ಯಕ್ತಿ ನೋಡೇ ವೋಟ್ ಮಾಡೋದು ನಾವು. ಅಂದ್ರೆ ಈಗ JDSನಿಂದ ಕುಮಾರಸ್ವಾಮಿನ ಕರ್ಕೊ ಬರಬೇಕು ಅಂತ ಇದ್ದಾರೆ ಮೈತ್ರಿನಲ್ಲಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಕುಮಾರಸ್ವಾಮಿ ನಿಂತರೆ ಕುಮಾರಸ್ವಾಮಿಗೆ ಹಾಕೋದು, ನಾವು ಒರಿಜಿನಲ್ JDSಯಿಂದ ಕುಮಾರಸ್ವಾಮಿಗೆ ಹಾಕೋದು. ಇವರಿಬ್ಬರು ಕಂಬೈನ್ ಮಾಡ್ಕೊಳ್ಳೋಣ, ಕುಮಾರಸ್ವಾಮಿಗೆ ಹಾಕ್ತಿದ್ವಿ ನಾವು. ಅಂದ್ರೆ ಈ ಕುಮಾರಸ್ವಾಮಿ ವ್ಯಕ್ತಿಗತ ಕುಮಾರಸ್ವಾಮಿ ಇರ್ಬೋದು, ಪಾರ್ಟಿ ಯಾವ್ದಾನಾಗಿರ್ಲಿ ಬೇಡ ನಮ್ಗೆ, ಅದು ಕುಮಾರಸ್ವಾಮಿ ಇರ್ಬೋದು, ಇರ್ಬೋದಿತ್ತು. ಏನು ನಾಲ್ಕು ರೀ ಹೋಬಳಿ ಹೆಡ್ ಕ್ವಾರ್ಟರ್ ನೋಡ್ರಿ ಎಲ್ಲ ರೀ, ನೀವು ನೋಡಿದ್ದೀರನ್ರಿ ಎಲ್ಲನ? GS ಬಸವರಾಜ್ ಅವರವನ ಅನುದಾನದಲ್ಲಿ ಒಂದು ಬಸ್ ಎಂಟ್ರಿ ಎಲ್ಲ ನೋಡಿದ್ದೀರನ್ರಿ? ಓಲ್ ಓವರ್ ಲೋಕಸಭಾ ಕ್ಷೇತ್ರದಲ್ಲೆಲ್ಲ ನೋಡಿದ್ದೀರನ್ರಿ? ನಾವು ನೋಡಿಲ್ಲ ರೀ. ಹತ್ತತ್ತು ತಲೆಗೆ ಮಾಡೋರು ಕಂಡ್ರಿ ಇವರು ಯಾವ ಮೂರು ಪಾರ್ಟಿ ಟೋಟಲಿ ರಾಜಕಾರಣಿಗಳೇ ಕೆಟ್ಟ ಜನ. ಅವ್ರಿಗೇನು ಸಾಯ್ತಾ ಐತೆ ಬೆಂಗಳೂರು, ನೀರಿಲ್ಲ 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 ಅಂತ ಏನ್ರಿ ಸ್ನಾನ ಮಾಡ್ತಾ ಇಲ್ಲ. ಇವತ್ತು ಅವ್ರು ಕೂಲಿ ಅಂತ ನೋಡ್ತಾರ, ಜೀವನ ಅಂತ ಮಾಡ್ತಾರ, ನೀರು ಅಂತ ನೋಡ್ತಾರ. ಏನ್ರಿ ಇವ್ರಿಗೆ ಏನು ಮಾಡ, ಬಂದೂಕ ತಗೊಂಡು ಡಮ ಡಮ ಅನ್ಸ್ಬಿಡ್ಬೇಕು ವಿಧಾನಸೌಧದಲ್ಲಿ ಒಬ್ಬೊಬ್ಬರನ್ನ? ಅಷ್ಟು ಸಿಟ್ಟು ಬತ್ತೈತಲ್ಲ ಪರಿಸ್ಥಿತಿ ನೋಡ್ತಾ ಇದ್ರಿ. ಹ್ಞೂನ್ರಿ ಸಿಟ್ಟು ಬರಲ್ವನ್ರಿ ಅದ್ರಿ ಸೊ ನಮ್ಗೆಲ್ಲರಿ ಏನು ಯಾವನ್ರಿ ಯಾವನ್ ನೋಡ್ತಾವ್ರಿ? ಅವ್ರಿಗೆ ಹತ್ತತ್ತು ತಲೆಗೆ ಆಗುವಷ್ಟು ಮಾಡಬೇಕು ಇಂಪಾರ್ಟೆಂಟು ಅಷ್ಟೇನೆ. ಸರ್ ಕಾಂಗ್ರೆಸ್ಸಿಂದು JDSಿಂದು ಅಂತ ಬರಲ್ಲ ನಮಗೆ. ನಮ್ಗೆ ಯಾರು ಸರ್ ಈ ಒಂದು ನಮ್ಗೆ ಇಲ್ಲಿ ವ್ಯಕ್ತಿ ಸ್ಥಳೀಯವಾಗಿ ನಮ್ಗೆ ಯಾರು ಸ್ಪಂದಿಸ್ತಾರೆ, ನಮಗೆ ಯಾರು ಸ್ಪಂದಿಸ್ತಾರೆ ಅದು ಮುಖ್ಯ ನಮಗೆ. ಮುದ್ದನಮ್ಮೇಗೌಡರು ಅವರು ನಾ ಶುದ್ಧ ಅಂತ ಹೇಳಲ್ಲ, ಮನೆ ತಪ್ಪು ಮಾಡ್ಯಾರ ಅವ್ರು ಹೋಗ್ಬಾರ್ದಾಯ್ತು, ಅದೊಂದು ಅದೊಂದು ಕಳಂಕ, ಒಳ್ಳೆ ಫೈನ್ ಹ್ಯಾಂಡು ಒಪ್ಕೊಂತೀನಿ ನಾನು, ಅದೊಂದು ತಪ್ಪು ಮಾಡ್ಯಾರ ಅವರು. ಆದರೂ ವ್ಯಕ್ತಿ ಇರ್ಬೋದು ಏ ಶೂನ್ಯ ಗುಮ್ಮ ಕುಂಬಳಕಾಯಿ ಏನೂ ಇಲ್ಲ. ಅಂದ್ರೆ
ಎಚ್ಐಎಲ್ ಯಾವನ್ ರೀ ನಮ್ಮ ಕರ್ನಾಟಕ ತುಮಕೂರು ಜಿಲ್ಲೆನಾಗೆ ಫಸ್ಟ್ ನೀವು ಇದು ಅಂತ ಹೇಳಿರಿ, ಯಾವ ನನ್ನ ಮಗ ಸೇರವನ್ರಿ ಅಲ್ಲಿ, ಯಾವನ್ಗೆ ಅಪಾಯಿಂಟ್ ಮಾಡ್ಕಂತವ್ರಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹತ್ರ ತಲ್ಲ ಹತ್ಲರ್ ಇತ್ಲರ್ ಅಂತಂದು ಇದು ಕಾಂಟ್ರಾಕ್ಟ್ ಬೇಸಿಕ್ ಮಾಡಿಸ್ತಾವ್ರಿ. ತಗೊಂಡು ತುಂಬಲೇ ಹೇಳ್ರಿ ಫಸ್ಟ್ನೇ ಅದೇ ರೀ, ಎಚ್ ಐ ಎಲ್ ಆತಾರೆ ಅದು ತುಮಕೂರು ಡಿಸ್ಟಿಕಲ್ಲಿ, ನಮ್ಮ ತುಮಕೂರು ಜಿಲ್ಲೆಯವ್ರನ್ನ ಫಸ್ಟ್ ಅಪಾಯಿಂಟ್ ಮಾಡ್ಕೊಳ್ಳಿ. ಇಷ್ಟು ವಿದ್ಯಾವಂತರು ಇಲ್ವಾ? ಏನು ನನಗೇನು ಏನೇ ಒಂದೇ ಒಂದು ಬಸ್ ಸೆಂಟ್ರ್ ಕಾಣಿಸ್ತಾ ಇಲ್ಲ, 2 ಲಕ್ಷ ರೂಪಾಯಿ ಗ್ರಾಂಟ್ ಕಾಣ್ತಾ ಇಲ್ಲ ಎಲ್ಲೂ ಒಂದು ಬಸ್ ಸೆಂಟ್ರು. ನನಗೆ ಸಿಟ್ಟು ಬತ್ತೈತೆ, ಬಸವರಾಜು ಗ್ರಾಂಟ್ ಅಂದ್ರೆ ಸಿಟ್ಟು ಬತ್ತೈತೆ. ಏನು ಮಾಡ್ಯಾವ್ರಿ, ಏನು ಮಾಡ್ಯಾವ್ರೆ ಅವರು? 80% ತನ್ನೇಳಿಗೆ ತನ್ನ ಕುಟುಂಬ ಅಂತ ಜೀವನ ಮಾಡೋರು, 20% ಯಾವನ ಸಣ್ಣ ಪುಟ್ಟ ಅವ್ರ ಲಿಂಕ್ ಇರೋ ಅಂತ ಮಾಡಿ ಜೀವನ ಮಾಡೋರು ಅಷ್ಟೇ ಅವರು. ಅವು ಕೈ ಕಣ್ಣಿಂದ ಅವ್ನು ವೀಕ್ಷಣೆ ಮಾಡೋ ಅಂತಾರೆ ಅವ್ರು. 80% ನಮ್ಮ ಅದ್ರ ಅವ್ರ ಫ್ಯೂಚರು, ನಮ್ಮ 10 ತಲೆ ತಿನ್ನಬೇಕು ಕ್ಲಾಸ್ 1 ಅಧಿಕಾರಿಗಳು ರಾಜಕಾರಣಿಗಳು. ಇವತ್ತು ಅವ್ರನ್ನೆಲ್ಲರೂ ನಮ್ಮ ರಾಜ್ಯದಲ್ಲಿ ಬಡತನ ಅನ್ನೋದೇ ಇರಲ್ಲ. ಕ್ಲಾಸ್ 1 ಆಫೀಸರು ರಾಜಕಾರಣಿಗಳು ಅವ್ರು ಮಾಡಿರೋದು ನಮ್ಮ ನಮ್ಮ ರಾಜ್ಯಕ್ಕೆ ಬಡತನ ಇರಲ್ಲ, ಅಷ್ಟು ಮಾಡ್ಯಾವ್ರಿ ಸರ್. ಇಲ್ಲಿ ಲೋಕಸಭಾ ಚುನಾವಣೆ ಒಳಗೆ ಈಗ ಮುದ್ದನಿಮೇಗೌಡರು ಬಿಟ್ಟರೆ ಯಾರು ಅಂಥ ವ್ಯಕ್ತಿ ಇಲ್ಲ. ಮುದ್ದನಿಮೇಗೌಡ ಒಳ್ಳೆ ವ್ಯಕ್ತಿ, ಕೇಂದ್ರ ಸರ್ಕಾರದಾಗ ಹೋಗಿ ಒಳ್ಳೆ ಒಳ್ಳೆ ಗ್ರ್ಯಾಂಡ್ ತಾಂಬಂದು ಕೆಲಸ ಮಾಡಿಸೋರೆ, ಮಸ್ತ ಕೆಲಸ ಮಾಡೋರೆ. 30 ವರ್ಷದಿಂದ BJP-ನಾಗೆ ಈ ಬಸವರಾಜ್ ಇದ್ದರು, ಕೆಲಸ ಯಾವುದು ಆಗಿಲ್ಲ. MP ಗ್ರ್ಯಾಂಡ್ ಅನ್ನೋದು ಯಾವುದೂ ಈ ಕಡೆ ಬಂದಿಲ್ಲ. ಅರೆ MLA ಗ್ರ್ಯಾಂಟ್ಗಳು ಅಬ್ಬೊಬ್ಬ ಬತ್ತವ ಅಷ್ಟೇ, MP ಗ್ರ್ಯಾಂಟ್ ಯಾವುದು ತಾಂಬಂದು ಇಲ್ಲಿ ಬಿಟ್ಟಿಲ್ಲ. ದೊಡ್ಡ ದೊಡ್ಡ ಸಂಸ್ಥೆಗಳು ಎಲ್ಲ ಮಾಡಿರೋದೆ ಕಾಂಗ್ರೆಸ್ನವರು. ಕಾಲೇಜು, ಯೂನಿವರ್ಸಿಟಿಗಳು, ಒಳ್ಳೆ ಒಳ್ಳೆ ಸಂಸ್ಥೆಗಳು, ಒಳ್ಳೆ ಒಳ್ಳೆ ಕಾರ್ಯಗಳು, ಒಳ್ಳೆ ಒಳ್ಳೆ ಡ್ಯಾಮು, ಕೆರೆ ಎಲ್ಲ ಮಾಡಿರೋದು ಕಾಂಗ್ರೆಸ್ ಅವರೇ, BJP-ಯವ್ರು ಮಾಡಿಲ್ಲ. BJP-ಯವ್ರು ಬರೀ ಜಾತಿ ಭೇದ ಭಾವನೆ ಮಾಡ್ತವ್ರೆ, ಜಾತಿ ತಾಂಬಂದು ಎಲ್ಲ ಕಿತ್ತಾಡ್ಸೋದು, ಮಂದಿರ ಮಸೀದಿ ಅನ್ನೋದು ಇದೇ ತಾಂಬಂದು. ಇದು ಡಿವೈಡ್ ಅಂಡ್ ರೂಲ್. ಈ ಬ್ರಿಟಿಷ್ನವರು ಡಿವೈಡ್ ಅಂಡ್ ರೂಲ್ ಮಾಡಿದ್ರಲ್ಲ, ಆ ಥರ ಡಿವೈಡ್ ಅಂಡ್ ರೂಲ್ ಯೂಸ್ ಮಾಡ್ತಾರೆ, ಕಿತ್ತಾಡ್ಸೋ ರಾಜಭಾರ ಮಾಡು. ಇದು ಬಿಟ್ಟರೆ ಇನ್ನೇನು ಮಾಡ್ತಾಯಿಲ್ಲ BJP-ಯವರು. ಕಾಂಗ್ರೆಸ್ನವ್ರು ಬರಬೇಕು, ನಮ್ಮ ದೇಶ ಉಳಿಬೇಕು ಇಷ್ಟೇ. ಕಾಂಗ್ರೆಸ್ ಇಲ್ಲ ಅಂದರೆ ನಮ್ಮ ದೇಶನೂ ಉಳಿಯಲ್ಲ. ಭೇದಭಾವನೆ ಬಂದು ಎಲ್ಲ ಕಿತ್ತಾಟ ಆಗಿ ನಮ್ಮ ಜಾತಿ ಜಾತಿಗೆ ಕಂಡ್ರೆ ಆಗಲ್ಲ, ಆ ಥರ ಮಾಡಿಬಿಟ್ಟವ್ರೆ, ಇದು ನಮ್ಮ ದೇಶನೇ ಗುಲ್ಗಡ್ ಮಾಡಿಬಿಟ್ಟವ್ರೆ. ಅದಕ್ಕೆ ದಯವಿಟ್ಟು ಕಾಂಗ್ರೆಸ್ ಬರಬೇಕು. 70 ವರ್ಷದಿಂದ ಮಾಡಿದ್ದು 9 ವರ್ಷ ಎಲ್ಲ ಲೂಟಿಗೆ ಮಾಡಿಬಿಟ್ಟವ್ರೆ. ಲೂಟಿ ಎಲ್ಲ ಬೇರೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳು, 36,000 ಉದ್ಯೋಗಪತಿಗಳು ನಮ್ಮ ಭಾರತ ದೇಶದವರು, ಎಲ್ಲ ಉದ್ಯೋಗಪತಿಗಳು ಎಲ್ಲ ನಮ್ಮ ಭಾರತ ದೇಶಕ್ಕೆ ಎಲ್ಲ ದೋಚ್ಕೊಂಡು ಎಲ್ಲ ಬೇರೆ ದೇಶಕ್ಕೆ ಹೋಗ್ಬಿಟ್ಟವ್ರೆ. ಇನ್ನೊಂದು ಸ್ವಲ್ಪ ಉಳಿದೈತೆ. ಆ ಕಾಲದಾಗೆ ಬ್ರಿಟಿಷ್ನವರು ಯಾವ ಥರ ನಮ್ಮ ದೇಶ ಹಾಳು ಮಾಡಿ ಇಲ್ಲಿಂದ ಎಲ್ಲ ದೋಚ್ಕೊಂಡು ಹೋಗಿದ್ರು, ಆ ಥರ ಇವರು ದೋಚ್ಕೊಂಡು ಹೋಗ್ತವ್ರೆ. ಆದರೂ ಜನಗಳಿಗೆ ಬುದ್ಧಿ ಇಲ್ಲ, ಬರೇ ಜಾತಿ ಜಾತಿ ಭೇದ ಭಾವನೆ ಮಾಡಿ ನಮ್ಮ ದೇಶ ಹಾಳು ಮಾಡ್ತವ್ರೆ. ನಾವು ಎಲ್ಲ ಒಂದು, ನಮ್ಮ ರಕ್ತ ಒಂದು, ಎಲ್ಲ ನಾವು ಎಲ್ಲ ಒಂದು, ಎಲ್ಲ ಗಾಳಿ ಒಂದು. ನಾವು ನಮ್ಮ ಹತ್ರ ಭೇದ ಭಾವನೆ ಇಲ್ಲ. ನಾನು ಮುಸ್ಲಿಮ್ಸ್ ಆಗಿರ್ಬೋದು, ನಮ್ಮ ಅಣ್ಣತಂದ್ರೆ ಎಲ್ಲ ಹಿಂದೂ ಬಾಂಧವರು, 100,000,000 ಜನ ನಮ್ಮ ಸಂಪರ್ಕ ಇದೆ. ಆದರೆ ಅವ್ರ ಹತ್ರ ಭೇದ ಭಾವನೆ ಯಾರು ಕಚಡನ ಮಕ್ಕಳು ಯಾರೋ ಸಣ್ಣ ಪುಟ್ಟ 1-5% 2% ಇಂಥ ತಾಂಬಂದು ನಮ್ಮ ಪೂರ್ತಿ ರಾಷ್ಟ್ರಕ್ಕೆ ಎಲ್ಲ ಹಾಳು ಮಾಡಿ ನಮ್ಮ ಎಲ್ಲ ನಮ್ಮ ಇದೇ ಎಲ್ಲ ಹಾಳು ಮಾಡಿ ಇಟ್ಟವ್ರೆ. ಅದಕ್ಕೆ ದಯವಿಟ್ಟು ಈ ಸಲ ಅಂತೂ ಕಾಂಗ್ರೆಸ್ ಅಂದರೆ ನಮ್ಮ ದೇಶ ಉಳಿತೈತೆ ಅಂತ ನನ್ನ ಕಡೆಯಿಂದ ನಾನು ಹೇಳ್ತೀನಿ. ಶಹಜಾದ್ ಪಾಷ, ನಾವು ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಗೆ ನಾವು ಓಟ್ ಕೊಡ್ತೀವಿ. ಮದನ್ ಮಗಳು ಕಾಂಗ್ರೆಸ್ಗೆ ಹಾಕ್ಬೇಕು. ಏನೋ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಅದರಿಂದ ನಾವು ಅವ್ರಿಗೆ ಓಟ್ ಕೊಡಬೇಕು. ನಾವು BJP-ಗೆ ಇಲ್ಲ, ಏನೋ ನಮ್ಗೆ ಅವತ್ತಿಂದ ಹಾಕಿಲ್ಲ ಸರ್, ಇರೋದು ಹೇಳಬೇಕು, ಕದ್ದು ಪದ್ದು ಹೇಳಂಗಿಲ್ಲ. ನಾವು ಏನೋ ಅವತ್ತಿಂದ ನಾವು ಕಾಂಗ್ರೆಸ್ಗೆ ಇದ್ದೀವಿ, ಕಾಂಗ್ರೆಸ್ಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಕೊಡ್ತೀವಿ. ಕೊಡಬೇಕು ಅವ್ರಿಗೆ. ಏನು ಪರವಾಗಿಲ್ಲ, ಒಳ್ಳೆ ವ್ಯಕ್ತಿ, ಕೊಡಬೇಕು ಅಂತ ನಮ್ಮ ಆತ್ಮ ಹೇಳ್ತಾ ಇದೆ. ಕಾಂಗ್ರೆಸ್ ಪಕ್ಷ ನೋಡಿ ನಾವು ಓಟ್ ಕೊಡ್ತಾ ಇರೋದು, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಕೊಡೋದು ಆ ಥರ. ಯಾವ ಅದು ಬೇರೆ ಪ್ರಶ್ನೆ ಅದು. ಆದರೆ ನಾವು ಕಾಂಗ್ರೆಸ್ನಾಗಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಕೊಡಬೇಕಷ್ಟೇ ಸರ್. ಅಲ್ಲ ಅದು ಬೇರೆ ವಿಚಾರ. ಅವರು ರಾಹುಲ್ ಗಾಂಧಿ ಬಂದರೆ ಅದು ಒಳ್ಳೆಯದೇನೆ, ಅಲ್ಲಿಂದ ಇಲ್ಲಿಗೂ ಇದ್ರೆ ಸ್ವಲ್ಪ ನಮಗೂ ಒಳ್ಳೆತನ ಆಗ್ತೈತೆ ಅಂತ ಅನ್ನೋದು ಸ್ವಲ್ಪ ನಮ್ಮ ಇದು ಆತ್ಮ. ರಫೀಕ್,
ತುಮಕೂರು ಲೋಕಸಭಾ ಚುನಾವಣೆ ಕುರಿತಂತ ಅಭಿಪ್ರಾಯ ಅಭಿಪ್ರಾಯ ಪ್ರಕಾರ ಹೋದ್ರೆ ಈ ಕಾಂಗ್ರೆಸ್ ಪಾರ್ಟಿನೇ ಇಲ್ಲಿ ವಿನ್ ಆಗೋದು ಅಂತ ನಮ್ಮ ಅಭಿಪ್ರಾಯ. ಅಂದ್ರೆ ಈಗ ಕಾಂಗ್ರೆಸ್ಗೆ ತಮ್ಮ ಮತ ಯಾರಿಗೆ ಸರ್? ಕಾಂಗ್ರೆಸ್. ಬಿಜೆಪಿಗೆ ಹಾಕಲ್ಲ ಅಂದ್ರೆ ಹಿಂದಿನಿಂದಾನು ಕಾಂಗ್ರೆಸ್ ಪಾರ್ಟಿಯವರು ಈಗ ಪ್ರಧಾನಮಂತ್ರಿಯವರು ಬರ್ತಾರೆ ಇವಾಗ, ಈಗ ಯಾವುದೇ ಒಂದು ಇದನ್ನು ಕೊಟ್ಟರು ನಾನು 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 ಅನ್ನೋ ಥರ ಹೇಳ್ತಾರೆ. ಮಾನ್ಯ ಇವರು ಇಂದಿರಾ ಗಾಂಧಿ ಇದ್ದಾಗಲಿಂದನೂ ಈ ಕೆಂಪು ಜೋಳ ಆಗ್ಬೋದು ಇದಾಗ್ಬೋದು ಅವತ್ತಲಿಂದ ಜನಗಳಿಗೆ ಬಡವ್ರ ಬಗ್ಗರಿಗೆ ಸಾಕೊಂಡು ಬಂದಿದ್ದಾರೆ. ಈಗ ಯಾವುದೇ ಒಂದು ಅನುಕೂಲ ಮಾಡೋಕ್ಕೋದ್ರು ನಾನು ಮೋದಿ ಮಾಡಿದೆ ಮೋದಿ ಮಾಡಿದೆ ಅನ್ನೋ ಥರ ಇವರು ಹೇಳ್ತಾರೆ. ಹಿಂದಲಿಂದ ಅವ್ರು ಮಾಡ್ಕೊಂಬಂದಿರೋದು ಬಿಟ್ಟಾಕಿ ಇವರು ಇವ್ರದೇ ಒಂದು ಇದನ್ನು ಮಾಡ್ತಾವ್ರೆ. ನಾವು ಹಿಂದಲಿಂದಾನು ಕಾಂಗ್ರೆಸ್ ಪಾರ್ಟಿನ ಈಗಲೂ ಕಾಂಗ್ರೆಸ್ ಪಾರ್ಟಿ. ಅಂದ್ರೆ ಈಗ ನಮ್ಮ ಮೋದಿ ಅವರು ಏನು ಮಾಡಿಲ್ಲ ಅಂತ ಹೇಳ್ತೀರಾ? ಏನು ಮಾಡಿದ್ದಾರೆ ಸರ್? ಆ ದೇಶ ಈ ದೇಶ ಬರೇ ಸುತ್ತಾಕೊಂಡು ಕೂತ್ಕೊಂಡವ್ರು ಏನು ಮಾಡಿದ್ದಾರೆ ಸರ್? ಉಚಿತ ಗ್ಯಾಸ್ ಕೊಟ್ಟಿದ್ದೀನಿ ಗ್ಯಾಸ್ ಕೊಟ್ಟಿದ್ದೀನಿ ಅಂದರೆ ಫ್ರೀ ಗ್ಯಾಸು ಅಂದರು. ತಿರ್ಗಾ ಇದು 950 ರೂಪಾಯಿ ಇದನ್ನು ಗ್ಯಾಸಿಗೆ ಸಿಲಿಂಡ್ರಿಗೆ ಕಟ್ಟಿಸ್ಕೊಳ್ತಾರೆ ಫ್ರೀ ಗ್ಯಾಸು ಅಂತ ಅಂದರು. ಅದರಿಂದ ಏನು ಏನು ಜನಗಳಿಗೆ ಏನು ಅನುಕೂಲ ಏನಾಗಿಲ್ಲ. ಗ್ಯಾಸ್ ಸಿಲಿಂಡ್ರ್ ಫ್ರೀ ಅಂದರು ಅಷ್ಟೇನೇ. ಅತ್ತಾಚಿಕೆ ಗ್ಯಾಸ್ ತೊಗೊಳೋಕೋದ್ರೆ ತಿರ್ಗಾ 1 to 2 ದುಡ್ಡು ಮಾಡಿ ಎಲ್ಲ ರೈಟ್ ಮಾಡಿ ಇಕ್ಕವ್ರೆ. 400-450 ರೂಪಾಯಿಗೆ ಸಿಗೋ ಗ್ಯಾಸು 950 ರೂಪಾಯಿ ಮಾಡ್ಯಾರ. ಇನ್ನೇನು ಅವರು ಏನು ಫ್ರೀ ಕೊಟ್ಟಿರು? ಮೋದಿಯವರು ರಾಮ ಮಂದಿರ ಕಟ್ಟಿದ್ದಾರೆ ಅಂತ ಹೇಳ್ತಾರೆ, ಕಟ್ಲಿ ಬಿಡಿ ಸರ್. ಹಿಂದೆ ಶತಮಾನದಿಂದ ಭೂಮಿ ಆಕಾಶನ ಸೃಷ್ಟಿ ಆದಾಗಲಿಂದ ದೇವಾನ್ದೇವತೆಗಳು ಇದ್ದೇ ಅವರೇ. ಈಗ ನಮ್ಮೂರಲ್ಲಿ ಕಟ್ಟಿರೋ ರಾಮದೇವ್ರೇನೇ, ಅಲ್ಲಿ ಕಟ್ಟಿರೋ ರಾಮದೇವ್ರೇನೇ, ಅದೇನು ದೇವ್ರ ಅಲ್ಲೇ ದೇವ್ರಿ ಅಲ್ಲೇನ ಇರೋದು? ಇಲ್ಲೂ ದೇವ್ರಿಲ್ವಾ? ಅದರ ಅವರವ್ರ ಅಭಿಪ್ರಾಯ ಅವರು. ಹಿಂದೆ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಸಂವಿಧಾನ ತಂದಾಗ್ಲಿಂದನೂ ಮುಸ್ಲಿಮ್ಸು ಹಿಂದೂ ಜನ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಓದಾನೆ ಅವ್ರಿ. ಈಗೇನು ಹೊಸ್ದಾಗೆ ಇವರು ಸಂವಿಧಾನ ಮಾಡೋದು? ಇವರು ಇವಾಗ ಅವತ್ತಲಿಂದ ಹಿಂದೂ ಮುಸ್ಲಿಮ್ ಅನ್ನೋದು ಏನೋ ಕಿತ್ತಾಡ್ಕೊಂಡು ಇದು ಮಾಡ್ಕೊಂಡು ಸಾಧ್ಯದ್ರ? ಸಂವಿಧಾನ ಹಿಂದಲಿಂದ ಏನು ನಡ್ಕೊಂಬಂದಿದ್ದು ಅದೇ ನಡೀತ ಅದೇ ನಡೆಸ್ಬೇಕಲ್ವ? ಇವರೇ ಒಂಥರ ಸಂವಿಧಾನ ಮಾಡೋಕೆ ಹೋದ್ರೆ ಆಗುತ್ತಾ? ಅದನ್ನ ಶಪಿಯುಲ್ಲ ನಮಗೇನು ಯಾವ ಪಕ್ಷ ಒಳ್ಳೆ ಕೆಲಸ ಮಾಡ್ತದೋ ಅವರೇ ಬರಬೇಕು ಮುಂದೆ, ಅಷ್ಟೇ ನಮ್ಮ ಅಪಿಯರ. ಅಷ್ಟೇ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಕೊಡಲೇಬೇಕು, ಒಂದು ಮುಖ ಕೊಡಲೇಬೇಕು ಅವ್ರಿಗೆ. ಅವರು ಒಂದು ಸತಿ ಪ್ರಧಾನಮಂತ್ರಿ ಆಗಬೇಕು, PM ಆಗಬೇಕು ಅವರು ಒಂದು ಸತಿ. ಈಗ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿ ಮಾಡಿದ್ದಾರೆ. ಅವರು ಬಂದ್ರೂ ಕಾಂಗ್ರೆಸ್ ಪಕ್ಷ ಬಂದ್ರೂ ಹಿಂದೂ ಮುಸ್ಲಿಂ ಎಲ್ಲ ಜಾತಿ ಜನಗೆ ತಗೊಂಡು ನಡೀತಾರೆ. ಈ BJP ಜನ ಭೇದ ಭಾವ ಮಾಡ್ತಾರೆ ಹಿಂದೂ ಮುಸ್ಲಿಮಾಗಿ. ಯಾವ ಪಕ್ಷ ಆದ್ರೂ ಒಳ್ಳೆ ಪಕ್ಷ ಕಾಂಗ್ರೆಸ್. ಅಂದರೆ ತುಮಕೂರಲ್ಲಿ ಮುದ್ದನ್ನೇಗೌಡರು ಬರಬೇಕಾ BJP? ಕಾಂಗ್ರೆಸ್ ಪಕ್ಷ ಬರಬೇಕು, ಕಾಂಗ್ರೆಸ್ ಬರಬೇಕು ಅಷ್ಟೇ. ಪಕ್ಷ ನೋಡಿ ನೋಡ್ರಿ, ಒಳ್ಳೆ ಕೆಲಸ ಮಾಡಿದ್ರೆ ಯಾವ ಜಾತಿ ಜನನಿರಲಿ ಯಾರೂ ಇರಲಿ ಯಾವ ಪಕ್ಷ ಇರಲಿ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗಿನ ಓಟು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ತುಮಕೂರು ಗ್ರಾಮಾಂತರ ಜನತೆಯ ಅಭಿಪ್ರಾಯವನ್ನು ಕಾಂಗ್ರೆಸ್ ಹಾಗೂ BJP ಮತ್ತು JDS ನಡುವೆ ಇರುವಂತಹ ಮೈತ್ರಿ ಕುರಿತಂತೆ ತುಮಕೂರು ಗ್ರಾಮಾಂತರ ಜನ ಏನು ಹೇಳಿದ್ರು ಅನ್ನೋದು ನಿಮಗೆ ಈಗಾಗಲೇ ಅರಿವಾಗಿದೆ. ಅದೇ ರೀತಿ ಮತ್ತೊಂದು ಕ್ಷೇತ್ರದಲ್ಲಿ ಜನತೆ ಏನು ಹೇಳ್ತಾರೆ ಅನ್ನೋದನ್ನು ನೋಡೋರಂತೆ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ TV. ಕ್ಯಾಮ್ರಾಮ್ಯಾನ್ ನಾಗರಾಜ್ ಜೊತೆ ಚನ್ನಬಸವ ಎಂ ಕಿಡ್ದಾಳ್. ಮಾಜಿ ಪ್ರಧಾನಿ ಅವ್ನು ಪ್ರಧಾನಿನೇ ಸೋಲ್ ಸೇವ್ರೆ ಅಂತ ತುಮಕೂರಲ್ಲಿ ಇವ್ರು ಅಕ್ಲೇ ಇವ್ರು ಒಂದಾಗಿಲ್ಲ. ಒಂದಾಗಿದ್ರೆ ದೇವೇಗೌಡರನ್ನ ಗೆಲ್ಸ್ಕೊಳ್ಲೇಬೇಕಾಯಿತು. ಅವು ಕುಮಾರಸ್ವಾಮಿ ಬಂದ್ರೂ ಏನು ಆಗಲ್ಲ, ಕಷ್ಟ ಆಗ್ತೈತೆ. ಬರೀ ರಾಮ ಮಂದಿರ ರಾಮ ಮಂದಿರ ಅಂತ ನೀನು ಅತ್ತೆ ಹೋಗ್ಬಿಟ್ರಿ ಇದ್ದವರಲ್ಲನ ನಾವೇನು ಹತ್ತು ತಲೆಗೆ ಮಾಡೋರು ಕಣ್ರಿ ಇವರು. ಯಾವ 3 ಪಾರ್ಟಿ ಟೋಟಲಿ ರಾಜಕಾರಣಿಗಳೇ ಕೆಟ್ಟ ಜನ. ಸಾಯ್ತಾಯ್ತು ಬೆಂಗಳೂರು, ನೀರಿಲ್ಲ 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 ಅಂತ. ಏನ್ರಿ ಸ್ನಾನ ಮಾಡ್ತಾ ಇಲ್ಲ ಇವತ್ತು? ಅವ್ರ ಕೂಲಿ ಅಂತ ನೋಡ್ತಾರ, ಜೀವನ ಅಂತ ಮಾಡ್ತಾರ, ನೀರು ಅಂತ ನೋಡ್ತಾರ? ಏನ್ರಿ ಇವ್ರಿಗೆ ಏನು ಮಾಡ, ಬಂದೂಕ ತಗೊಂಡು ಡಮ ಡಮ ಅನ್ಸ್ಬಿಡ್ಬೇಕು ವಿಧಾನಸೌಧದಲ್ಲಿ ಒಬ್ಬೊಬ್ಬರನ್ನ? ಅಷ್ಟು ಸಿಟ್ಟು ಬತ್ತೈತಲ್ಲ ಪರಿಸ್ಥಿತಿ ನೋಡ್ತಾ ಇದ್ರಿ. ಸೋಮಣ್ಣ ಇದು ಹೊರಗಡೆ ಮನುಷ್ಯ ಏನು ನಮಗೇನಂತ ಇದೇನು ಕನೆಕ್ಟಿವಿಟಿ ಅವ್ರು ಕಮ್ಮಿ. ರಾಹುಲ್ ಗಾಂಧಿ ಅವ್ರಿಗೆ ಒಂದು ಕೊಡಲೇಬೇಕು, ಒಂದು ಮುಖ ಕೊಡಲೇಬೇಕು. ಒಂದು ಯಾರು ನಿಲ್ಲಿಸಿದ್ರು ನಾವು BJP ಓಟ್ ಹಾಕೋದು, ಮೋದಿ ನೋಡೇ ಓಟ್ ಹಾಕೋದು. ನಾವು JDS, ನಾವು BJP, ನಾವು ಕಾಂಗ್ರೆಸ್ಸು ಅಂತೇಳಿ ಎಣ್ಣೆ ಅಂಗಡಿ ತಗ ಕುಡ್ದು ಬಂದು ಇಲ್ಲಿ ಲಕ್ಷ್ಮತ್ ಕಟ್ಟೆ ತಗ ಮಾತಾಡಿ ಮಚ್ಚು ದೊಣ್ಣೆ ತಂದು ನಾವು ಸಾಯ್ತೀವಿ. ಅವ್ರ ಹೊಂದಾಣಿಕೆ ಆಗಿ ಅವ್ರು ಚೆನ್ನಾಗಿರ್ತಾರೆ.